ಆಕಾಶವಾಣಿ ಮಂಗಳೂರು. ಸ್ವಾತಂತ್ರ್ಯ ಪಥ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೆಜ್ಜೆ ಗುರುತುಗಳ ಚಿತ್ರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ, ಮಂಗಳೂರು ವಿಭಾಗ. ಇಂದಿನ ಹೆಜ್ಜೆಯ ಪದಚಿತ್ರಣ ತಿರುಮಲೇಶ್ವರ. ಇಂದಿನ ಹೆಜ್ಜೆ ಸೂರ್ಯಸೇನ್. ಸೂರ್ಯಸೇನರು ಹುಟ್ಟಿದ್ದು ಭಾರತದ ಸ್ವತಂತ್ರ ಆಂದೋಲನದ ಪರ್ವಕಾಲದಲ್ಲಿ ಚಿತ್ತಗಾಂಗಿನ ಒಂದು ಸಾಮಾನ್ಯ ಕುಟುಂಬದಲ್ಲಿ. ಮುಂದೆ ಸೂರ್ಯಸೇನರು ತಮ್ಮ ಕ್ರಾಂತಿಕಾರಿ ಯೋಜನೆಯನ್ನು ಸಮರ್ಥರೆಂದು ಕಂಡ ತರುಣರ ಮುಂದಿರಿಸಿ ಹಲವು ಗುಪ್ತ ಸಮಿತಿಗಳ ರಚನೆ ಮಾಡಿ ಅದಕ್ಕೆ ನಾಯಕರುಗಳನ್ನು ನೇಮಕ ಮಾಡಿದರು. ಯೋಜನೆಗಳಾಯಿತು, ಆದರೆ ಅದನ್ನು ಕಾರ್ಯಗತಗೊಳಿಸಲು ಹಣದ ಅವಶ್ಯಕತೆ ಇದ್ದುದರಿಂದ ಚಿತ್ತಗಾಂಗಿನಲ್ಲಿ ರೈಲು ದರೋಡೆಯ ಯೋಜನೆಯನ್ನು ಹಾಕಿದರು. ಈ ದರೋಡೆಯಿಂದ ಬರೋಬ್ಬರಿ 17,000 ರೂಪಾಯಿಗಳನ್ನು ದೋಚಲಾಯಿತು. ಪೊಲೀಸರಿಗೆ ಸೂರ್ಯಸೇನ್ ಬೇಕಿತ್ತು. ಅಂತಿಮವಾಗಿ 1925 ಕಲ್ಕತ್ತಾದಲ್ಲಿ ಬಂಧಿಸಲ್ಪಟ್ಟರು. ಸಾಕ್ಷಿಗಳ ಕೊರತೆಯಿಂದಾಗಿ ಬಿಡುಗಡೆ ಕೂಡ ಆದರು. 1928 ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾದಲ್ಲಿ ಸೇರಿತ್ತು. ಅಲ್ಲಿ ಬೋಸರ ಸೇನಾಪಡೆಯನ್ನು ನೋಡಿ ಪ್ರಭಾವಿತರಾದರು. ಚಿತ್ತಗಾಂಗಿನಲ್ಲಿ ಪ್ರಜಾಸತಾತ್ಮಕ ಸೇನೆಯನ್ನು ರಚನೆ ಮಾಡಿಯೇ ಬಿಟ್ಟರು. ಈ ಪಡೆಗೆ ಸೇರಿದ ಕ್ರಾಂತಿಕಾರಿಯನ್ನು ಸೈನಿಕ ಎಂದೇ ಹೆಸರಿಸಲಾಯಿತು. ಚಿತ್ತಗಾಂಗಿಗೆ ಸ್ವತಂತ್ರ ಕೊಡಿಸುವುದು ಸೂರ್ಯಸೇನರ ಯೋಜನೆಯಾಗಿತ್ತು. ಶ್ರೀಯುತರು ಪ್ರಜಾಸತಾತ್ಮಕ ಸೇನೆಯ ಸರ್ವಾಧಿನಾಯಕ ಸ್ಥಾನವನ್ನು ವಹಿಸಿಕೊಂಡರು. 1930 ಏಪ್ರಿಲ್ 18 ರಾತ್ರಿ 9:45 ಸರಿಯಾಗಿ ಚಿತ್ತಗಾಂಗ್ ಮುಕ್ತಿ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ನಿರ್ಧರಿಸಲಾಯಿತು. ಸೂರ್ಯಸೇನ್ ನಾಯಕತ್ವದಲ್ಲಿ ಪೊಲೀಸ್ ಶಸ್ತ್ರಾಗಾರದ ಮೇಲೆ ದಾಳಿ ಮಾಡಲಾಯಿತು. ಅಪಾರ ಶಸ್ತ್ರಾಸ್ತ್ರಗಳು ಕ್ರಾಂತಿಕಾರಿಗಳ ಕೈಗೆ ಬಂದವು. ಅಷ್ಟರಲ್ಲಿಯೇ ಆಂಗ್ಲ ಸೇನೆಯ ಕೇಂದ್ರಕ್ಕೆ ಸುದ್ದಿ ತಿಳಿದು ಆಂಗ್ಲ ಸೇನೆ ಕ್ರಾಂತಿಕಾರಿಗಳ ಬಂಧನಕ್ಕೆಂದು ಆಗಮಿಸಿತು. ಆದರೆ ಸೂರ್ಯಸೇನರು ಇತರ ಕ್ರಾಂತಿಕಾರಿಗಳೊಂದಿಗೆ ಚಿತ್ತಗಾಂಗ್ನ ಜಲಾಲಾಬಾದ್ ಪರ್ವತದತ್ತ ಸಾಗಿ ಕಣ್ಮರೆಯಾದರು. ಜಲಾಲಾಬಾದ್ನಲ್ಲಿ ಕ್ರಾಂತಿಕಾರಿಗಳು ಅಡಗಿರುವ ಸಂಗತಿ ಪೊಲೀಸರಿಗೆ ತಿಳಿಯಿತು. 1930 ಏಪ್ರಿಲ್ 22 ಪರ್ವತದ ಮೇಲೆ ಬ್ರಿಟಿಷರ ಸೈನ್ಯ ದಾಳಿ ಮಾಡಿತ್ತು. ಸೈನಿಕರ ಗುಂಡಿನ ದಾಳಿಗೆ 11 ಕ್ರಾಂತಿಕಾರಿಗಳು ಪ್ರಾಣ ಕಳೆದುಕೊಂಡರು. ಸರ್ಕಾರದ ಸುಮಾರು 60 ಹೆಚ್ಚಿನ ಸೈನಿಕರು ಸಾವನ್ನಪ್ಪಿದರು. ಕೊನೆಯಲ್ಲಿ ಸೂರ್ಯಸೇನ್ ಮತ್ತು ಕೆಲವು ಕ್ರಾಂತಿಕಾರಿಗಳು ಪರಾರಿಯಾಗಿ ಮನೆಯೊಂದರಲ್ಲಿ ಅಡಗಿದ್ದರು. ಸರ್ಕಾರದ ಸೈನ್ಯ ಕ್ಯಾಪ್ಟನ್ ಕ್ಯಾಮರನ್ ನಾಯಕತ್ವದಲ್ಲಿ ದಾಳಿ ಮಾಡಿತ್ತು. ಮನೆಯ ಮಾಳಿಗೆ ಹತ್ತುತ್ತಿದ್ದಂತೆ ಕ್ಯಾಮರನ್ ಸೂರ್ಯಸೇನರ ಗುಂಡಿಗೆ ಆಹುತಿಯಾದ. ಇಬ್ಬರು ಕ್ರಾಂತಿಕಾರಿಗಳು ವೀರ ಸ್ವರ್ಗ ಸೇರಿದರು. ಸೂರ್ಯಸೇನರು ಇಲ್ಲಿಂದಲೂ ಪರಾರಿಯಾಗಿ ಗೊಯ್ರಾಲ ಗ್ರಾಮ ಸೇರಿದರು. ಆದರೆ ಇಲ್ಲಿ ಮಾತ್ರ ಸೂರ್ಯಸೇನರು ನಂಬಿಕೊಂಡಿದ್ದ ಶಿಷ್ಯ ಬೆನ್ನಿಗೆ ಚೂರಿ ಹಾಕಿ ಬ್ರಿಟಿಷರಿಗೆ ಸೂರ್ಯಸೇನರ ಮಾಹಿತಿಯನ್ನು ತಿಳಿಸಿ ಬಂಧನವಾಗುವಂತೆ ಮಾಡಿದನು. ಸೂರ್ಯಸೇನರನ್ನು ಸೆರೆಹಿಡಿದರೂ ಪೊಲೀಸರು ನಿರಾತಂಕವಾಗಿ ಇರಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಜೈಲಿನಿಂದಲೂ ಪರಾರಿಯಾಗಬಹುದು ಎನ್ನುವ ಭೀತಿ ಪೊಲೀಸರಿಗೆ. ಅದಕ್ಕಾಗಿ ಶೀಘ್ರವೇ ಅವರ ಮೊಕದ್ದಮೆಯ ವಿಚಾರಣೆಯನ್ನು ಜೈಲಿನಲ್ಲೇ ಮುಗಿಸಿ ಮಹಾನ್ ಕ್ರಾಂತಿಕಾರಿ ನಾಯಕ ಮಾಸ್ಟರ್ ದ ಅಂದರೆ ಸೂರ್ಯಸೇನರಿಗೆ ಮರಣದಂಡನೆ ನೀಡಲಾಯಿತು. ಇದುವರೆಗೆ ಸ್ವಾತಂತ್ರ್ಯ ಪಥ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೆಜ್ಜೆ ಗುರುತುಗಳ ಚಿತ್ರ ಕೇಳಿದಿರಿ. ಇಂದಿನ ಹೆಜ್ಜೆಯ ಪದಚಿತ್ರಣ ತಿರುಮಲೇಶ್ವರ. ಇಂದಿನ ಹೆಜ್ಜೆ ಸೂರ್ಯಸೇನ್. ಕಾರ್ಯಕ್ರಮ ನಿರ್ಮಾಣ PS ಸೂರ್ಯನಾರಾಯಣ ಭಟ್.